ಎಲ್ಲ ಶ್ರೇಯಸಿ ಕ್ಲಿನಿಕ್ನ ವೀಕ್ಷಕರಿಗೆ ನಾನು ವೈದ್ಯ ಸುಮಾ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಬಹಳ ಮುಖ್ಯವಾದ ಒಂದು ದಿನಚರಿಯನ್ನು ತಿಳ್ಕೊಳ್ತೀವಿ. ಯಾವುದಂದ್ರೆ ವ್ಯಾಯಾಮ. ವ್ಯಾಯಾಮ ಅಂದರೆ ಏನು, ಅದೆಷ್ಟು ಮಾಡಬೇಕು, ಯಾರು ಮಾಡಬಾರ್ದು, ಮಾಡಿದರೆ ಹೆಚ್ಚು ವ್ಯಾಯಾಮ ಮಾಡಿದರೆ ಏನಾಗುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಇವತ್ತು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಸರಿ, ಹಾಗಿದ್ರೆ ವ್ಯಾಯಾಮ ಅಂದರೆ ಏನು? ಆಯುರ್ವೇದದಲ್ಲಿ ಹೇಳ್ತಾರೆ, ಶರೀರ ಆಯಾಸಜನಕಂ ಕರ್ಮ ವ್ಯಾಯಾಮ ಉಚ್ಚತೆ. ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ಶ್ರಮವನ್ನು ಪಡಿಸುವ ಯಾವುದೇ ಶಾರೀರಿಕ ಕ್ರಿಯೆಯನ್ನು ನೀವು ಮಾಡಿದರೆ ಅದನ್ನು ವ್ಯಾಯಾಮ ಅಂತ ಹೇಳ್ತಾರೆ. ಉದಾಹರಣೆಗೆ ಹೇಳ್ತಾರೆ, ನಿಯುದ್ಧಾದಿ ಅಂದರೆ ಸ್ವಿಮ್ಮಿಂಗ್, ಜಾಗಿಂಗ್, ಯೋಗ ಇತ್ಯಾದಿ. ಯಾರು ಮಾಡಬಾರ್ದು ಅಂತ ಹೇಳುವಾಗ ಹೇಳ್ತಾರೆ, ವಾತಪಿತ್ತ ಮೈ ಬಾಲೋ ವೃದ್ಧೋ ಅಜೀರ್ಣೀ ಚ ತಂ ತ್ಯಜೇತ್. ಇವರೆಲ್ಲ ವ್ಯಾಯಾಮವನ್ನು ತ್ಯಜಿಸಬೇಕು. ವಾತಪಿತ್ತಮಯಿ ಅಂದರೆ ಏನು? ವಾತಪಿತ್ತಜ ರೋಗಗಳನ್ನು ಹೊಂದಿರುವವರು. ಅಂದರೆ ಉದಾಹರಣೆಗೆ ಮೈಕೈ ನೋವು, ಕಾಲು ನೋವು ಇತ್ಯಾದಿ ತುಂಬ ಹೆಚ್ಚು ನೋವಿರುವ ಖಾಯಿಲೆಗಳಿದ್ದರೆ, ಅಥವಾ ಆಸಿಡಿಟಿ, ಕಣ್ಣುರಿ, ಕಾಲುರಿ, ಉರಿಮೂತ್ರ ಇತ್ಯಾದಿ ಪಿತ್ತಜ ರೋಗಗಳಿದ್ದರೆ ಈ ರೋಗಗಳ ಇರುವ ಕಾಲದಲ್ಲಿ ವ್ಯಾಯಾಮವನ್ನು ಮಾಡಬಾರ್ದು. ಇದಕ್ಕೆ ಚಿಕಿತ್ಸೆ ಪಡೆದ ನಂತರ ನಿಮಗೆ ಈ ರೋಗದ ಶಮನವಾದರೆ ಮಾತ್ರ ವ್ಯಾಯಾಮವನ್ನು ಮಾಡಬೇಕು. ಸರಿ, ಮುಂದೆ ಬಾಲ. ಬಾಲ ಅಂದರೆ 17 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು, ಇವರು ವ್ಯಾಯಾಮವನ್ನು ಮಾಡಬಾರ್ದು. ನಂತರ ವೃದ್ಧ, ಅಂದರೆ 70 ದಾಟಿದ ವೃದ್ಧರು ವ್ಯಾಯಾಮವನ್ನು ಮಾಡಬಾರ್ದು. ಅದಾದಮೇಲೆ ಕೊನೆಯಲ್ಲಿ ಹೇಳ್ತಾರೆ ಅಜೀರ್ಣಿ, ಅಂದರೆ ನೀವು ಹೆಚ್ಚು ಊಟ ಮಾಡಿ ಅಜೀರ್ಣ ಆಗಿದ್ದರೆ ವ್ಯಾಯಾಮವನ್ನು ಮಾಡಬಾರ್ದು. ಅಜೀರ್ಣಕ್ಕೆ ಚಿಕಿತ್ಸೆ ಪಡೆದು ನಂತರ ವ್ಯಾಯಾಮವನ್ನು ಮಾಡುವುದು ಉತ್ತಮ. ಸರಿ, ಹಾಗಿದ್ರೆ ಯಾರು ಮಾಡ್ಬೋದು ವ್ಯಾಯಾಮವನ್ನು? ನಿಮ್ಮಲ್ಲಿ ಬಲ ಇರಬೇಕು, ಶಕ್ತಿ ಇರಬೇಕು ಆ ವ್ಯಾಯಾಮವನ್ನು ಮಾಡಲಿಕ್ಕೆ. ಈಗ ನಿಮಗೆ ಶಕ್ತಿ ಇಲ್ಲ ಅಂದರೆ ನೀವು ಸಾಹಸವಾಗಿ ವ್ಯಾಯಾಮವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಪ್ರತಿದಿನ ಯಾರು ತುಪ್ಪ, ಹಾಲು, ಮಾಂಸ ಇತ್ಯಾದಿ ಫ್ಯಾಟ್ ಇರುವ ಆಹಾರವನ್ನು ಯಾರು ಸೇವಿಸ್ತಾರೆ ಅವರು ವ್ಯಾಯಾಮವನ್ನು ಮಾಡಲೇಬೇಕು ದಿನವೂ. ಸರಿ, ಹಾಗಿದ್ರೆ ಇವರಿಬ್ಬರು ವ್ಯಾಯಾಮವನ್ನು ಮಾಡಬಹುದು ಅಂತಾಯಿತು. ಎಷ್ಟು ವ್ಯಾಯಾಮವನ್ನು ಮಾಡ್ಬೋದು? ವ್ಯಾಯಾಮದ ಪ್ರಮಾಣ ಎಷ್ಟು? ಅದನ್ನು ತೂಕ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ, ಬಟ್ ಆಯುರ್ವೇದದಲ್ಲಿ ಹೇಳ್ತಾರೆ ಅರ್ಧಶಕ್ತಿಯಷ್ಟೇ ಮಾಡಬೇಕು ಅಂತೆ. ಅರ್ಧಶಕ್ತಿ, ನಿಮ್ಮ ನನ್ನ ಅರ್ಧಶಕ್ತಿ ಎಷ್ಟು ಅಂತ ಹೇಗೆ ಗೊತ್ತಾಗುತ್ತೆ? ಅದನ್ನು ಆಯುರ್ವೇದದಲ್ಲಿ ಹೇಳ್ತಾರೆ ವ್ಯಾಯಾಮ ಮಾಡಬೇಕಾದ್ರೆ ನಿಮಗೆ ಹಣೆಯ ಮೇಲೆ ಬೆವರುವುದು, ತೊಡೆಯ ಸಂದಲ್ಲಿ ತೊಡೆಯ ಮೇಲೆ ಬೆವರುವುದು, ಹಾಗೆ ನಿಮ್ಮ ಶ್ವಾಸಕ್ರಿಯೆ ಹೆಚ್ಚೋದು. ಎಷ್ಟು ಹೆಚ್ಚುತ್ತೆ ಅಂದರೆ ನಿಮಗೆ ಅನಿಸ್ಬೇಕು ನಿಮ್ಮ ಎದೆಯಿಂದ ಬಿಸಿ ಗಾಳಿ ಬರ್ತಿದೆ ಅಂತ. ಅಲ್ಲಿವರೆಗೆ ನೀವು ವ್ಯಾಯಾಮವನ್ನು ಮಾಡ್ಬೋದು. ಅರ್ಧಶಕ್ತಿಯಷ್ಟೇ ಮಾಡಬೇಕು. ಯಾಕೆ ಮಾಡಬೇಕು ನೋಡಿ, ವ್ಯಾಯಾಮವನ್ನು ನಿಮ್ಮ ದೈನಂದಿನ ಕೆಲಸ ಮಾಡಲಿಕ್ಕೆ ಒಂದು ಆರೋಗ್ಯ ತಂದುಕೊಡೋದಕ್ಕೆ ವ್ಯಾಯಾಮವನ್ನು ಮಾಡೋದು. ಈ ದೈನಂದಿನ ಕೆಲಸವನ್ನು ಬಿಟ್ಟು ವ್ಯಾಯಾಮವನ್ನೇ ಕೆಲಸವನ್ನಾಗಿ ಮಾಡಿ ನಿಮ್ಮ ಪೂರ್ತಿ ಶಕ್ತಿಯನ್ನು ಉಪಯೋಗಿಸಿದರೆ ಬೇರೆ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿ ಇರಲ್ಲ. ಆದ್ದರಿಂದ ವ್ಯಾಯಾಮವನ್ನು ಮಾಡಲಿಕ್ಕೆ ಅರ್ಧಶಕ್ತಿಯಷ್ಟೇ ಉಪಯೋಗಿಸ್ಬೇಕು. ಈ ಅರ್ಧಶಕ್ತಿಯನ್ನು ಎಲ್ಲ ಕಾಲದಲ್ಲಿ ಎಲ್ಲ ಟೈಮಲ್ಲಿ ಮಾಡಬಾರ್ದು. ಬೆಳಿಗ್ಗೆ ಹೊತ್ತು ಎದ್ದು ನೀರು ಕೊಟ್ಟು ವ್ಯಾಯಾಮವನ್ನು ಮಾಡೋದು ತುಂಬ ಉತ್ತಮ. ಈ ಅರ್ಧಶಕ್ತಿಯನ್ನು ಬರೇ ವಸಂತ, ಹೇಮಂತ ಹಾಗೂ ಶಿಶಿರ ಋತುವಿನಲ್ಲಿ ಮಾತ್ರ ಮಾಡಬೇಕು. ಈ ಮೂರು ಉತ್ತರಾಯಣ ಕಾಲದಲ್ಲಿ ವ್ಯಾಯಾಮವನ್ನು ಅರ್ಧಶಕ್ತಿಯಷ್ಟು ಮಾಡ್ಬೋದಂತೆ. ಮಿಕ್ಕಿದ ಮೂರು ಋತುಗಳಲ್ಲಿ ವ್ಯಾಯಾಮವನ್ನು ಅರ್ಧಕ್ಕಿಂತ ಕಡಿಮೆ ಶಕ್ತಿಯನ್ನು ಉಪಯೋಗಿಸಿ ಮಾಡಬೇಕು. ಯಾಕಂದರೆ ನಮ್ಮ ದೇಹದಲ್ಲಿ ತಾನಾಗಿಯೇ ಸ್ವಾಭಾವಿಕವಾಗಿ ಬಲ ಕಮ್ಮಿ ಇರುತ್ತೆ. ಈಗ ವ್ಯಾಯಾಮವನ್ನು ಸಮ ಪ್ರಮಾಣದಲ್ಲಿ ಮಾಡಿದ್ದೀರಾ ಅಂದರೆ ಏನು ಉಪಯೋಗಗಳು? ಮೊದಲಿಗೆ ಹೇಳ್ತಾರೆ ಲಾಘವಂ, ಅಂದರೆ ನಿಮ್ಮ ದೇಹದಲ್ಲಿ ಲಘುತ್ವವನ್ನು ಹೆಚ್ಚುತ್ತೆ. ಕರ್ಮ ಸಾಮರ್ಥ್ಯಂ, ಅಂದರೆ ನೀವು ದಿನವೂ ಕೆಲಸ ಮಾಡೋದಕ್ಕೆ ಒಂದು ಹುಮ್ಮಸ್ಸಿರುತ್ತೆ. ದೀಪ್ತೋ ಅಗ್ನಿ, ಅಂದರೆ ನಿಮ್ಮ ಜೀರ್ಣಶಕ್ತಿ ಹೆಚ್ಚುತ್ತೆ. ಮೇಧಸ್ಸಃ ಕ್ಷಯ, ನಿಮ್ಮ ಫ್ಯಾಟ್ ಕರಗುತ್ತೆ, ಅಡಿಪೋಸ್ ಟಿಶ್ಯೂ ಕರಗುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ.
ಹಾಗಾಗಿ ವ್ಯಾಯಾಮವನ್ನು ಮಾಡಲೇಬೇಕು. ಈಗ ವ್ಯಾಯಾಮವನ್ನು ಹೆಚ್ಚು ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಈ ಅಥ್ಲೆಟಿಕ್ ಪರ್ಸನ್ಸ್ಗೆ ವ್ಯಾಯಾಮವನ್ನು ಹೆಚ್ಚು ಮಾಡುವ ಒಂದೊಂದು ಸ್ವಲ್ಪ ಜನಕ್ಕೆ ಅಡಿಕ್ಷನ್ಸ್ ಇರುತ್ತೆ. ವ್ಯಾಯಾಮವನ್ನು ಹೆಚ್ಚು ಮಾಡಿದರೆ ಏನಾಗುತ್ತೆ ಅಂತಾರೆ, ರಕ್ತಪಿತ್ತ ಅಂದರೆ ಮೂಗಲ್ಲಿ ರಕ್ತ ಬರುವುದು, ಜ್ವರ, ಹೆಚ್ಚು ಬಾಯಾರಿಕೆ, ಕೆಮ್ಮು, ದಮ್ಮು, ಹಾಗೆ ಜಾಸ್ತಿ ಮಾಡಿದರೆ ಹೃದಯ ಹಾಗೂ ಮೂತ್ರಕೋಶದ ತೊಂದರೆಗಳು ಆಗಬಹುದು. ಈ ಇತ್ತೀಚಿನ ಸಂಶೋಧನೆಯ ಪ್ರಕಾರ ವ್ಯಾಯಾಮ ಹೆಚ್ಚು ಮಾಡಿದರೆ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ಸ್ಥಿತಿ ಕುಗ್ಗಬಹುದು. ಸರಿ, ಹಾಗಾದರೆ ವ್ಯಾಯಾಮವನ್ನು ಸರಿಯಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಮುಂಚೆ ಆಮೇಲೆ ಏನು ಮಾಡಬೇಕು, ವ್ಯಾಯಾಮಕ್ಕೆ ಮುಂಚೆ ಅಭ್ಯಂಗ ಅಂದರೆ ಎಣ್ಣೆ ಹಚ್ಚಬೇಕು ಮೈಗೆ ಅಂತ ಹೇಳ್ತಾರೆ. ವ್ಯಾಯಾಮದ ನಂತರ ಉದ್ವರ್ತನ ಹಾಗೂ ಮರ್ದನ ಅಂದರೆ ನಿಮ್ಮ ದೇಹಕ್ಕೆ ಸುಖವಾಗುವಂತೆ ಒತ್ತಬೇಕು, ಅದಕ್ಕೆ ಮರ್ದನ ಅಂತಾರೆ. ಅದಾದಮೇಲೆ ಸ್ನಾನ ಮಾಡಬೇಕು. ಸ್ನಾನದ ಸಮಯದಲ್ಲಿ ಸ್ಕ್ರಬ್ಬಿಂಗ್ ಅಂತ ಹೇಳ್ತಾರೆ, ಡ್ರೈ ಪೌಡರ್, ಮೆಡಿಕೇಟೆಡ್ ಪೌಡರ್ನ ಯೂಸ್ ಮಾಡಿ ಸ್ಕ್ರಬ್ ಮಾಡಬೇಕು. ಇದರಿಂದ ಒಬ್ಬ ಮನುಷ್ಯ ಎಲ್ಲ ಕಾಯಿಲೆಗಳಿಂದ ಮುಕ್ತಿ ಆಗ್ತಾನೆ ಅಂತ ನಮ್ಮ ಆಯುರ್ವೇದ ಆಚಾರ್ಯರು ಹೇಳ್ತಾರೆ. ಆದ್ದರಿಂದ ವ್ಯಾಯಾಮವನ್ನು ಸರಿ ಕಾಲದಲ್ಲಿ ಸರಿಯಾಗಿ ಸಮ ಪ್ರಮಾಣದಲ್ಲಿ ಮಾಡಿ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.